ಮೂಳೆ ಮುರಿದಿದ್ದಷ್ಟು ಪೇನ್ ಅಷ್ಟು ಬರಬಹುದು ಈ ಡೆಂಗ್ಯೂ ಜ್ವರಗಳಲ್ಲಿ ಒಂದೂವರೆ ಲಕ್ಷದಿಂದ ನಾಲ್ಕೂವರೆ ಅಥವಾ 4,00,000 ಈ ತರ ಇರಬಹುದು. ಪಪ್ಪಾಯನ ತಗೋತಾರೆ ತಗೊಳ್ಳಿ. ಪಪ್ಪಾಯ ಲೀಫ್ ಅಂತ ಬಂದಾಗ ಅದು ಪ್ರಾಬಬ್ಲಿ ಮೂಢನಂಬಿಕೆ ಅಂತ ನನ್ನ ವಿಚಾರ. ಪ್ಯಾನಿಕ್ ಒಳಗಾಗಿ ಪ್ಲೇಟ್ಲೆಟ್ ಬೇಕು ಅಂತ ತುಂಬಾ ಹಾಕಿಸ್ಕೊಳ್ಳೋದು ಎಲ್ಲ ಸರಿ ಇರಲ್ಲ. ಇಲ್ಲಿ ಕೆಮ್ಮು ಕಫದೆಲ್ಲ ಪ್ರಮಾಣ ಕಡಿಮೆ ಆಗಿದೆ. ಮಸ್ಕಿಟೋ ನೆಟ್ ಉಪಯೋಗಿಸಿ, ಮಸ್ಕಿಟೋ ರಿಪೆಲೆಂಟ್ ಉಪಯೋಗಿಸಿ, ಬಟ್ಟೆಗಳು ಯಾವ ಫುಲ್ ಸ್ಲೀವ್ಸ್ ಉಪಯೋಗಿಸಿ, ಆಕ್ಚುಲಿ ಚೆನ್ನಾಗಿ ನೀರು ಕುಡಿಬೇಕು, ರೆಸ್ಟ್ ತಗೋಬೇಕು. ಸೊ ಪರ್ಸನ್ ಟು ಪರ್ಸನ್ ಸ್ಪ್ರೆಡ್ ಆಗಲ್ಲ, ಬಟ್ ವೆಕ್ಟರ್ ಬಾಂಡ್ ಡಿಸೀಸ್ ಅಂತ ಹೇಳ್ತೀವಿ. ತುಂಬಾ ಹೆಡ್ ಏಕ್, ತುಂಬಾ ಬ್ಯಾಕ್ ಪೇನ್ ಈ ತರ ಇದ್ದವರಿಗೆ ಈ ಡೆಂಗ್ಯೂ ಲಕ್ಷಣಗಳು ಅಂತ ಹೇಳಬಹುದು. ಒಂದು 4,500 to 11,000 ಇರಬೇಕು, ಅತಿಯಾಗಿ ತಗೋಬಾರದು. ಫೋಲಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್, ಜೊತೆಲಿ ವಿಟಮಿನ್ B12 ಅಥವಾ ಐರನ್ ಸ್ವಲ್ಪ ಮಟ್ಟಿಗೆ ಬೇಕಷ್ಟೇ. ಮಳೆಗಾಲ ಬಂದ್ರೆ ಸಾಕು, ಸಾಕಷ್ಟು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ಅದರಲ್ಲೂ ಈ ಬಾರಿ ಡೆಂಗ್ಯೂ ಅಬ್ಬರ ಜೋರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೂನ್ ಜುಲೈಯಲ್ಲಿ ಸಾಕಷ್ಟು ಮಳೆ ಆಗಿತ್ತು, ಹಾಗಾಗಿ ಡೆಂಗ್ಯೂ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇನ್ನು ಬೆಂಗಳೂರಲ್ಲೇ ನಾವು ಕಂಪೇರ್ ಮಾಡಿದ್ರೆ, ಜೂನ್ಗೆ ಕಂಪೇರ್ ಮಾಡಿದ್ರೆ ಜುಲೈಯಲ್ಲಿ ಇನ್ನೂ ಕೂಡ ಹೆಚ್ಚಾಗಿದೆ. ಜೂನ್ನಲ್ಲಿ 690 ಕೇಸ್ಗಳು ಕಂಡು ಬಂದಿದ್ರೆ, ಈ ಒಂದು ಜುಲೈನಲ್ಲಿ ಏನು 1,649 ಕೇಸ್ಗಳು ಕಂಡು ಬಂದಿದೆ. ಹಾಗೆ ರಾಜ್ಯಾದ್ಯಂತ ಕೂಡ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಡೆಂಗ್ಯೂ ಹೇಗ್ ಬರುತ್ತೆ, ಸೊ ಡೆಂಗ್ಯೂ ಹೇಗ್ ಹರಡುತ್ತೆ, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂಥದ್ದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸದ್ಯ ನನ್ನ ಜೊತೆ ಫೋರ್ಟಿಸ್ ಹಾಸ್ಪಿಟಲ್, ಏನು ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಅನಂತ್ ಪದ್ಮನಾಭ ಅವರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಡೆಂಗ್ಯೂ ಪ್ರಮಾಣ ಹೆಚ್ಚಾಗಿದೆ, ಸೊ ಇದಕ್ಕೆ ಮೇನ್ ರೀಸನ್ ಏನು? ಡೆಂಗ್ಯೂ ಬಗ್ಗೆ ಹೇಳಬೇಕಂದ್ರೆ, ಆ್ಯಕ್ಚುಲಿ 4-5 ಇಯರ್ಸ್ ಬ್ಯಾಕ್ ತುಂಬ ಎಪಿಡೆಮಿಕ್ ಲೆವೆಲ್ಗೆ ಬಂದಿತ್ತು. ಅದಾದ ಮೇಲೆ ಆ್ಯಕ್ಚುಲಿ ನಮಗೆ ಅಷ್ಟೊಂದು ಕೇಸಸ್ಸು ಇರಲಿಲ್ಲ. ಪ್ರಾಬಬ್ಲಿ ವಿ ಹ್ಯಾಡ್ ಸೀನ್ 3 ಇಯರ್ಸ್ ಎಲ್ಲ ಕೋವಿಡ್, ಇಂಡೋರು, ಕ್ಲೀನ್ಲಿನೆಸ್ಸು ಎಲ್ಲ ಇತ್ತಂತ ಕಾಣುತ್ತೆ. ನೌಡೇಸ್ ಬಿಕಾಸ್ ಆಫ್ ಈ ನೀರು ನಿಂತಿರೋ ಪ್ರಮಾಣ ಹೆಚ್ಚು, ಮತ್ತು ಇನ್ಸೆಸೆಂಟ್ ರೈನ್ಸು ತುಂಬ ಯಾವಾಗ ಯಾವಾಗಲೂ ಬರೋದ್ರಿಂದ ಮಸ್ಕ್ಯೂಟೋ ಬ್ರೀಡಿಂಗ್ಸ್ ಎಲ್ಲ ಜಾಸ್ತಿ ಆಗಿರೋ ಕಾರಣ ಈ ಏಡಿಸ್ ಈಜಿಪ್ಟ ಅನ್ನೋ ಮಸ್ಕ್ಯೂಟೋಯಿಂದ ಅದು ಬರುತ್ತೆ. ಸೊ ಪ್ರಾಬಬ್ಲಿ ಮಸ್ಕ್ಯೂಟೋ ಬ್ರೀಡಿಂಗ್ ಜಾಸ್ತಿ ಇದ್ದು ಅದರಿಂದ ಕಡಿತ ಒಳಪಟ್ಟಿದ್ದವರಿಗೆ ಡೆಂಗ್ಯೂ ಪ್ರಮಾಣ ಜಾಸ್ತಿ ಬರ್ತಾ ಇದೆ. ಈಗ ಡೆಂಗ್ಯೂ ಜ್ವರದ ಲಕ್ಷಣಗಳೇನು ಅಂದ್ರೆ ಜನಕ್ಕೆ ಸಡನ್ ಆಗಿ ಗೊತ್ತಾಗಲ್ಲ. ಈಗ ಜ್ವರ ಬಂದಿದೆ ಅಂದ್ರೆ ಕಡಿಮೆ ಆಗತ್ತೆ ಅನ್ಕೊಂಡ್ಬಿಡ್ತಾರೆ, ಬಟ್ ಡೆಂಗ್ಯೂ ಜ್ವರ ಕಾಣಿಸ್ಕೊಂಡ್ರು 2-3 ಡೇಸ್ ಹಾಗೆ ಇರುತ್ತೆ, ಆಮೇಲೆ ಹೈ ಫೀವರ್ ಬರುತ್ತೆ. ಸೊ ಏನೆಲ್ಲ ಲಕ್ಷಣಗಳಿರುತ್ತೆ ಈ ಟೈಮಲ್ಲಿ? ನಮಗೆ ಜನ್ರಲಿ ನೋಡೋದಾದರೆ ಮೆಜಾರಿಟಿ ಆಫ್ ಈ ಸೀಸನಲ್ ಡಿಸೀಸಸ್ ಫಾರ್ ಸೀಸನಲ್ ಪೀಪಲ್ ಥರ. ಸೊ ಈ ಸೀಸನಲ್ಲಿ ಜನ್ರಲಿ ಕೆಮ್ಮು ಕಫ ಆ ಥರ ಈ ಥರ ನೋಡ್ತಿರಬಹುದು. ಬಟ್ ಈಗ ನಮಗೆ ಆ್ಯಕ್ಚುಲಿ ಕೆಮ್ಮು ಕಫದ್ದೆಲ್ಲ ಪ್ರಮಾಣ ಕಡಿಮೆ ಆಗಿದೆ. ಸೊ ಆ ಕಾರಣ ಜನ ಜ್ವರ ಇದ್ದು ಈವನ್ 3rd ಡೇ ಆದರೂ ಕೆಮ್ಮು ಕಫ ಇಲ್ಲ, ಸೀನು ನೆಗಡಿ ಇಲ್ಲ, ಬಟ್ ತುಂಬ ಸಿವಿಯರ್ ಬಾಡಿ ಪೇನು, ತುಂಬ ಹೆಡ್ ಏಕು, ತುಂಬ ಬ್ಯಾಕ್ ಪೇನು ಈ ಥರ ಇದ್ದವರಿಗೆ ಈ ಡೆಂಗ್ಯೂ ಲಕ್ಷಣಗಳು ಅಂತ ಹೇಳ್ಬೋದು. ಈವನ್ ನಾವು ಓಲ್ಡ್ ಇದರಲ್ಲೆಲ್ಲ ಬ್ರೇಕ್ ಬೋನ್ ಫೀವರ್ ಅಂತ ಸಹ ಹೇಳ್ತಿದ್ವಿ. ಬಿಕಾಸ್ ಅದು ಸಿವಿಯರ್ ಬ್ಯಾಕ್ ಪೇನ್ ಎಷ್ಟಿರುತ್ತೆ, ಮೂಳೆ ಮುರಿದಿದ್ದಷ್ಟು ಪೇನು ಅಷ್ಟು ಬರಬಹುದು ಈ ಡೆಂಗ್ಯೂ ಜ್ವರಗಳಲ್ಲಿ. ಇದು ಇನ್ಕ್ಯುಬೇಷನ್ ಪೀರಿಯಡ್ ಜನರಲಿ ಮಸ್ಕಿಟೋ ಬೈಟಿಂದ ಜ್ವರ ಬರೋದ ತನಕ 2 ಡೇಸಿಂದ 7 to 10 ಡೇಸ್ ತನಕನೂ ಇರಬಹುದು. ಆಮೇಲೆ ಲಕ್ಷಣಗಳು ಶುರುವಾಗುತ್ತೆ. ಸೊ ಈ ಲಕ್ಷಣಗಳು ಶುರುವಾದ ಮೇಲೆ ಜ್ವರ 5 ಡೇಸ್ to 7 ಡೇಸ್ ತನಕನೂ ಇರಬಹುದು. ಡೆಂಗ್ಯೂ ಯಾವುದೋ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತು ಅಂದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಕೆಲವರು ಹತ್ತಿರದ ಕ್ಲಿನಿಕ್ ಹೋಗ್ತಾರೆ, ಕೆಲವರು ಮನೆಯಲ್ಲಿರೋ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಸೊ ಹಂಗಾಗಿ ಏನ್ ಮಾಡ್ಬೇಕು ಸಾರ್ವಜನಿಕರು? ಯಾವುದೇ ಜ್ವರ ಬರಲಿ, ಆಕ್ಚುಲಿ ಚೆನ್ನಾಗಿ ನೀರು ಕುಡಿಬೇಕು, ರೆಸ್ಟ್ ತಗೋಬೇಕು, ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಅಟ್ ದ ಮೋಸ್ಟ್ ತಗೋಬೇಕು. ಅದಕ್ಕೆ ಯಾರಿಗೆ ಸೆನ್ಸಿಟಿವ್ ಇಲ್ಲ ಅಂದರೆ ಎಲ್ಲರೂ ತಗೋಬೋದು, ತೊಂದರೆ ಏನಿಲ್ಲ. ಅತಿಯಾಗಿ ತಗೋಬಾರ್ದು. ಜ್ವರ ಏನಾದರೂ 2-3 ಡೇಸ್ ಆದಮೇಲೂ ಹಾಗೆ ಇದ್ದರೆ, ಅಥವಾ ತುಂಬ ಸಿವಿಯರ್ ಬ್ಯಾಕ್ ಪೇನ್ ಇದ್ದರೆ, ತುಂಬ ಸುಸ್ತಿದ್ರೆ, ತುಂಬ ಹೆಡ್ಡೇಕ್ ಇದ್ದರೆ ಮೊದಲನೇ ದಿನವೇ ಬರಬಹುದು. ಸ್ವಲ್ಪ ಜ್ವರ ಇದ್ದು ತುಂಬ ಅಂತ ಭಯ ಏನೂ ಇರಲಿಲ್ಲ ಅಂತ ಹೇಳಿದ್ರೆ ಪ್ಯಾರಾಸಿಟಮಾಲ್ ತೊಗೊಂಡು ರೆಸ್ಟ್ ತೊಗೊಂಡು ಚೆನ್ನಾಗಿ ನೀರು ಕುಡಿದ್ರೆ ಸಾಕು. 3ನೇ ದಿನ ಆದಮೇಲೂ ಜ್ವರ ಇದ್ದು ಸುಸ್ತೆಲ್ಲ ಇದ್ದರೆ, ವಾಮಿಟಿಂಗು, ಲೂಸ್ ಮೋಷನ್ಸ್ ಇದ್ದರೆ, ತುಂಬ ಬ್ಯಾಕ್ ಪೇನ್ಸ್ ಎಲ್ಲ ಇದ್ದರೆ ಬಂದು ಡಾಕ್ಟರ್ ಸಲಹೆ ತೊಗೊಳ್ಳೋದು ಭಾಳ ಒಳ್ಳೆಯದು. ಸರ್, ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೇಗೆ? ಜನ್ರಲಿ ನಾ ಹೇಳ್ದಂಗೆ ಇದು ವೆಕ್ಟರ್ ಬಾಂಡ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮಲ್ಲಿ ಈ ಡೆಂಗ್ಯೂ ವೈರಸ್ ಅದು 4 ಟೈಪ್ ಇರುತ್ತೆ. ಆ್ಯಕ್ಚುಲಿ 4 0 ಟೈಪ್ಸ್ ಅಂತ, ಡೆಂಗ್ಯೂ 1 2 3 4 ಅಂತ ಹೇಳ್ತೀವಿ. ಸೊ ಮೋಸ್ಟ್ ಕಾಮನ್ 1 2 3 ಇರುತ್ತೆ, 4th ಜನ್ರಲಿ ಅಷ್ಟು ಇರಲ್ಲ. ಸೊ ಅದು ಮಸ್ಕ್ಯೂಟೋ ಬೈಟಿಂದ ಬರುತ್ತೆ, ನಮ್ಮ ದೇಹದಲ್ಲಿದ್ದು ಬ್ಲಡ್ಡಲ್ಲಿ ಹೋಗಿ ಎಲ್ಲ ಕಡೆ ಹರಡಿ ಅದರ ಲಕ್ಷಣಗಳೆಲ್ಲ ಬರುತ್ತೆ. ಸೊ ಈ ಯಾರಿಗೆ ಡೆಂಗ್ಯೂ ಲಕ್ಷಣಗಳಿರುತ್ತೆ ಅವ್ರದ್ದು ಮಸ್ಕ್ಯೂಟೋ ಏನಾದರೂ ಬೈಟ್ ಆಗಿ ಅದು ಬೇರೆಯವ್ರಿಗೆ ಬೈಟ್ ಮಾಡಿದ್ರೆ ಬರುತ್ತೆ.
ಸೊ ಪರ್ಸನ್ ಟು ಪರ್ಸನ್ ಸ್ಪ್ರೆಡ್ ಆಗಲ್ಲ, ಬಟ್ ವೆಕ್ಟರ್ ಬಾಂಡ್ ಡಿಸೀಸ್ ಅಂತ ಹೇಳ್ತೀವಿ ಈ ಒಂದು ಸೊಳ್ಳೆ ಮಾಧ್ಯಮ ಒಂಥರ ಅದು, ಅದರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಇಂಡೈರೆಕ್ಟ್ಲಿ ಪರ್ಸನ್ ಟು ಪರ್ಸನ್ನೇ ಸ್ಪ್ರೆಡ್ ಆಗೋದು. ಪ್ಲೇಟ್ಲೈಟ್ ಕಡಿಮೆ ಆಗುತ್ತೆ, ಸೊ ಎಷ್ಟು ಕಡಿಮೆ ಆಗಬಾರ್ದು ಅಂದರೆ ಅದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತಲ್ಲ, ಈಗ ಅದಕ್ಕಿಂತ ಡೌನ್ ಆದರೆ ಇದು ಆ ಪೇಷಂಟ್ ಸಿವಿಯರ್ ಆಗ್ತಾರೆ ಅಂತ. ಸೊ ಎಷ್ಟು ಇರಬೇಕು? ನಾನು ಆವಾಗಲೇ ಹೇಳ್ದಂಗೆ ನೀವು ಡೆಂಗ್ಯೂ ಜ್ವರದಲ್ಲಿ ಮೂರನೇ ದಿನವೂ ಫೀವರ್ ಇದ್ದರೆ ಬಂದು ಚೆಕ್ ಮಾಡಿಸ್ಕೋಬೇಕು. ಬಿಕಾಸ್ ಜನ ತುಂಬ ಪ್ಯಾನಿಕ್ ಆಗಿ ಡೇ ಒನ್ನೇ ನನಗೆ ಈಗ ಎಲ್ಲ ಡೆಂಗ್ಯೂ ಕಾಮನ್ ಇದೆ, ಡೆಂಗ್ಯೂ ಟೆಸ್ಟ್ ಮಾಡಿ ಅಂತೆಲ್ಲ ಹೇಳಬಹುದು. ಜನ್ರಲಿ ಹೈ ಗ್ರೇಡ್ 103, 104, 105 ಜ್ವರ ಇದ್ರೂ ಸಹ ಮೊದಲನೇ ದಿನದಲ್ಲಿ ಎಲ್ಲ ಟೆಸ್ಟು ಸಹ ನಾರ್ಮಲ್ ಬರಬಹುದು. ಆ ಕಾರಣ ಆಲ್ವೇಸ್ ವಿ ಅಡ್ವೈಸ್ ಚೆಕ್ ಫಾರ್ ಟೆಸ್ಟ್ ಓನ್ಲಿ ಆಫ್ಟರ್ ಥರ್ಡ್ ಡೇ ಆಫ್ ಫೀವರ್. ಫೀವರ್ ಜನ ಇನ್ನೂ ಹಾಗೇ ಇದ್ದರೆ ಆವಾಗ ನಾವು ಈ ಪ್ಲೇಟ್ಲೆಟ್ಸ್ ಆಗಲಿ ಡೆಂಗ್ಯೂ ಟೆಸ್ಟ್ ಆಗಲಿ ಮಾಡ್ತೇವೆ. ಸೋ ಮೆನಿ ಟೈಮ್ಸು ಡೆಂಗ್ಯೂ ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಬಟ್ ಲಕ್ಷಣಗಳು ಡೆಂಗ್ಯೂ ಥರನೇ ಇರುತ್ತೆ. ಆವಾಗ ನಾವು ಬ್ಲಡ್ಡಲ್ಲಿ ಚೆಕ್ ಮಾಡಿದಾಗ ಪ್ಲೇಟ್ಲೆಟ್ಸು ಕಡಿಮೆ ಇರುತ್ತೆ. ಪ್ಲೇಟ್ಲೆಟ್ಸು ಮತ್ತು ಇನ್ನೊಂದು ಬಿಳಿ ರಕ್ತ ಕಣವು WBCs ಅಂತ ಹೇಳ್ತೀವಿ, ಅದು ಜನರಲ್ಲಿ ನಮಗೆ ಒಂದು 4,500 to 11,000 ಇರಬೇಕು. ಅದು 4,500 ಕಡಿಮೆ ಇರುತ್ತೆ, ಜನರಲ್ಲಿ ಒಂದು 3,000 ಆಗ್ಬೋದು. ಅದೇ ರೀತಿ ಪ್ಲೇಟ್ಲೆಟ್ಸು 1.5 ಲಕ್ಷದಿಂದ 4.5 ಅಥವಾ 4,00,000 ಈ ಥರ ಇರಬಹುದು. ಜನರಲ್ಲಿ ಎಲ್ಲರಿಗೂ ಒಂದು 2-2.5 ಲಕ್ಷ ಎಲ್ಲ ಇರುತ್ತೆ. ಯಾವಾಗ ಇದು 1.5 ಲಕ್ಷದಿಂದ ಕಡಿಮೆ, ಮೆಜಾರಿಟಿಲಿ 1 ಲಕ್ಷದಿಂದ ಕಡಿಮೆ ಆಗುತ್ತೆ, ಆವಾಗ ನಾವು ಇದನ್ನು ಡೆಂಗು ಲಕ್ಷಣಗಳು ಡೆಂಗೂಯಿಂದ ಬಂದಿರಬಹುದು ಅಂತ ಕನ್ಸಿಡರ್ ಮಾಡ್ತೇವೆ. ತುಂಬ ಕಡೆ ಎಲ್ಲ ಪ್ಲೇಟ್ಲೆಟ್ಸ್ ಕಡಿಮೆ, ಈವನ್ ಲೆಸ್ ದ್ಯಾನ್ 50 ಬಂದ್ರೂ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ಇಟ್ಸ್ ಎ ಬ್ಲಡ್ ಪ್ರಾಡಕ್ಟ್, ಇಸ್ ವೆರಿ ಪ್ರೀಷಿಯಸ್. ಸೊ ಅದರಿಂದ ಇನ್ಅಡ್ವರ್ಟೆಂಟ್ ಎಕ್ಸೆಸಿವ್ ಯೂಸಿಂದನೂ ದೇಹಕ್ಕೆ ಹಾನಿಯಾಗುತ್ತೆ. ಆ ಕಾರಣ ಪ್ಯಾನಿಕ್ ಒಳಗಾಗಿ ಪ್ಲೇಟ್ಲೆಟ್ ಬೇಕು ಅಂತ ತುಂಬ ಹಾಕಿಸ್ಕೊಳ್ಳೋದು ಎಲ್ಲ ಸರಿ ಇರಲ್ಲ, ಒಂದು ಗೈಡ್ಲೈನ್ಸ್ ಇರಬೇಕು. ಅದರ್ವೈಸ್ ಪ್ಲೇಟ್ಲೆಟ್ 15,000 ಇರ್ಬೋದು, ಬಟ್ ಬ್ಲೀಡಿಂಗ್ ಲಕ್ಷಣಗಳಿದ್ದರೆ ಅದು ಪೆಟೇಕಿಯಲ್ ಎಮೊರೇಜಸ್ ಅಂತ ಹೇಳ್ತೀವಿ, ಸ್ಕಿನ್ನಲ್ಲಿ ರ್ಯಾಷಸ್ ಬರ್ಬೋದು, ಬ್ರಷ್ ಮಾಡಿದ್ರೆ ಓರಲ್ ಬ್ಲೀಡ್ ಬರ್ಬೋದು, ಯೂರಿನಲ್ಲಿ ಹೋಗ್ಬೋದು, ಮೋಷನ್ಸಲ್ಲಿ ಹೋಗ್ಬೋದು, ಈ ಥರದ್ದೆಲ್ಲ ಲಕ್ಷಣಗಳಿದ್ದರೆ ಪ್ಲೇಟ್ಲೆಟ್ ಕೌಂಟ್ಸು ಲೆಸ್ ದ್ಯಾನ್ 20-15 ಇದ್ರೂ ಸಹ ಆಗ್ತೀವಿ. ಸೋ ಮೆನಿ ಟೈಮ್ಸ್ 10 ಬಿಲೋ 10 ಇದ್ದು ಪೇಷಂಟ್ಸ್ಗೆ ಯಾವ ಬ್ಲೀಡಿಂಗ್ ಲಕ್ಷಣಗಳು ಇಲ್ಲದೇನೇ ಬಿ ಪಿ ಎಲ್ಲ ಸ್ಟೇಬಲ್ ಇದ್ದು ಆ ಟೈಮಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಅವರಿಗೂ ಸಹ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸು ಸಹ ಹಾಕೋಲ್ಲ. ಪಪ್ಪಾಯ ಎಲೆ ತಿನ್ನಬೇಕು ಅಥವಾ ಪಪ್ಪಾಯ ಜ್ಯೂಸ್ ಕುಡಿಬೇಕು ಅಂತ ಹೇಳ್ತಾರೆ, ಹೌದಾ? ಹೇಗೆ ಸಿ ಪ್ಲೇಟ್ಲೆಟ್ಸು ಈಗ ಏನಕ್ಕೆ ಕಡಿಮೆ ಆಗುತ್ತೆ ದೇಹದಲ್ಲಿ ಸೈಂಟಿಫಿಕಲಿ ನೋಡಿದ್ರೆ, ಈ ವೈರಸ್ಗೆ ಅಟ್ಯಾಕ್ ಮಾಡೋದಕ್ಕೆ ಬಾಡಿಲಿ ಆ್ಯಂಟಿಬಾಡಿ ಡೆವಲಪ್ ಆಗುತ್ತೆ, ವೈರಸ್ನ ಕಿಲ್ ಮಾಡುತ್ತೆ. ಬಟ್ ಸಮ್ಟೈಮ್ ಸೇಮ್ ಆ್ಯಂಟಿಬಾಡೀಸ್ ಹೋಗ್ಬಿಟ್ಟು ನಮ್ಮ ಪ್ಲೇಟ್ಲೆಟ್ಸ್ ಮೇಲೆ ಸಿಮಿಲ್ಯಾರಿಟಿ ಇರೋ ಕಾರಣ ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ಸಾಯಿಸ್ತಾರೆ. ಜನರಲಿ ನಮ್ಮ ದೇಹದಲ್ಲಿ ಬೋನ್ ಮ್ಯಾರೋಯಿಂದ ಪ್ಲೇಟ್ಲೆಟ್ಸ್ ಮೆಗಾಕ್ಯಾರಿಯೋಸೈಟ್ಸ್ ಅಂತೇಳಿ ಅದರಿಂದ ಮೆಚೂರ್ ಆಗಿ ಬ್ಲಡ್ಗೆ ಬರುತ್ತೆ ಪ್ಲೇಟ್ಲೆಟ್ಸ್. ಒಂದು ಸಲ ಬಂದ ಮೇಲೆ ಅದರದ್ದು ಲೈಫ್ ಇನ್ ದ ಬ್ಲಡ್ ಈಸ್ 7 ಡೇಸ್ ಇರುತ್ತೆ. ಸೊ ಈ ಡೆಂಗ್ಯೂ ಕಾಯಿಲೆಗಳಲ್ಲಿ ಈ ಪ್ಲೇಟ್ಲೆಟ್ಸ್ನ ಈ ಆ್ಯಂಟಿಬಾಡೀಸು ಪ್ಲೇಟ್ಲೆಟ್ ಅಟ್ಯಾಕ್ ಮಾಡ್ತಿರುತ್ತೆ, ಆವಾಗ ಆ ಪ್ಲೇಟ್ಲೆಟ್ ಲೈಫ್ ಸೈಕಲ್ ಕಡಿಮೆ ಆಗುತ್ತೆ. ಅದು 3 ದಿನ ಇರ್ಬೋದು, 4 ದಿನ ಇರ್ಬೋದು, 5 ದಿನ ಇರ್ಬೋದು. ಆವಾಗ ದೇರ್ ಇಸ್ ಎ ಫಾಸ್ಟರ್ ಡಿಸ್ಟ್ರಕ್ಷನ್, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಡಿಸ್ಟ್ರಕ್ಷನ್ ಬೇಗ ಆಗುತ್ತೆ, ಅದಕ್ಕೆ ನಮಗೆ ಪ್ಲೇಟ್ಲೆಟ್ಸ್ ಕಡಿಮೆ ಇರುತ್ತೆ. ಸೊ ಈ ಬೇಸ್ಡ್ ಆನ್ ದಿಸ್ ಥಿಯರಿ ನಮಗೆ ಒಂದು ಪ್ಲೇಟ್ಲೆಟ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗಬೇಕಂದ್ರೆ ಫೋಲಿಕ್ ಆ್ಯಸಿಡ್ ಇಸ್ ವೆರಿ ಇಂಪಾರ್ಟೆಂಟ್, ಜೊತೆಯಲ್ಲಿ ವಿಟಮಿನ್ B12 ಅಥವಾ ಐರನ್ನು ಸ್ವಲ್ಪ ಮಟ್ಟಿಗೆ ಬೇಕಷ್ಟೆ. ಆ ನಮಗೆ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ಫೋಲಿಕ್ ಆ್ಯಸಿಡ್ ಆ್ಯಂಡ್ ಅದರ್ ನ್ಯೂಟ್ರಿಯೆಂಟ್ಸ್ ಬೇಕು. ಆ ಒಂದು ಬೇಸಿಸ್ಸಿಂದ ಎಲ್ಲ ಅವರು ಈಗ ಅದು ತಿಂದರೆ ಜಾಸ್ತಿ ಒಳ್ಳೆಯದು, ಇದು ತಿಂದರೆ ಜಾಸ್ತಿ ಅಂತ ಬರುತ್ತೆ. ನಾವೆಲ್ಲ ಕಾಮನ್ನಾಗಿ ಕೇಳೋದು ಪಪ್ಪಾಯ ಲೀಫು ಅಥವಾ ಪಪ್ಪಾಯ ಅಥವಾ ಕಿವಿ ಫ್ರೂಟ್ಸ್. ಓಕೆ, ಸೊ ವಾಟ್ ಐ ಪರ್ಸ್ನಲಿ ಸಜೆಸ್ಟ್ ಅಂದರೆ 3 ಫೇಸಸ್ ಇರುತ್ತೆ ಡೆಂಗ್ಯೂಲಿ. ಒಂದು ಡಿಹೈಡ್ರೇಷನ್ ಫೇಸು, ಇನ್ನೊಂದು ನಾರ್ಮಲ್ ಹೈಡ್ರೇಷನ್ ಫೇಸು, ಇನ್ನೊಂದು ಹೈಪರ್ ಹೈಡ್ರೇಷನ್ ಫೇಸ್ ಇರಬಹುದು. ಡಿಹೈಡ್ರೇಷನ್ ಇನಿಷಿಯಲಿ ಹೈ ಗ್ರೇಡ್ ಫೀವರ್ ಇರುತ್ತೆ, ಅಡಿಕ್ವೇಟ್ ಫ್ಲೂಯಿಡ್ಸ್ ತೊಗೋಬೇಕು, ನೀರು, ಎಳ್ನೀರು, ಜ್ಯೂಸು, ಯಾವುದೇ ಫ್ರೂಟ್ಸ್ ಆಗಲಿ ತೊಗೊಂಡ್ರೆ ಓಕೆ. ನಮ್ಮಲ್ಲಿ IV ಫ್ಲೂಯಿಡ್ಸು ಇದನ್ನೆಲ್ಲ ಕೊಡ್ತಿರ್ತೀವಿ. ನೆಕ್ಸ್ಟ್ ನಾರ್ಮಲ್ ಹೈಡ್ರೇಷನ್ ಫೇಸ್ ಬಂದಾಗ ಮಾಮೂಲಿ ನಾವು ಎಕ್ಸೆಸ್ ಆಫ್ IV ಫ್ಲೂಯಿಡ್ಸ್ ಎಲ್ಲ ಅವಾಯ್ಡ್ ಮಾಡ್ತೀವಿ. ನಾರ್ಮಲ್ ವಾಟರ್ ಇಂಟೇಕ್ ವಿತ್ ಜ್ಯೂಸ್ ಆಫ್ ಎನಿ ಟೈಪ್ಸ್ ಆಫ್ ಫ್ರೂಟ್ಸ್ ಎಲ್ಲ ತೊಗೊಳಕ್ಕೆ ಹೇಳ್ತೀವಿ. ಥರ್ಡ್ ಫೇಸಲ್ಲಿ ಒಂದೊಂದು ಸಲ ಬಾಡಿಲಿ ಎಕ್ಸೆಸ್ ಫ್ಲೂಯಿಡ್ ಆಗಿ ತೊಂದರೆನೂ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮಿಂದ ಆವಾಗ IV ಫ್ಲೂಯಿಡ್ಸ್ ಎಲ್ಲ ಕೊಡಲ್ಲ. ಎಕ್ಸೆಸ್ಸಿವ್ ಆಗಿ ಫ್ರೂಟ್ ಜ್ಯೂಸಸ್ಸು ಅಥವಾ ವಾಟರ್ ಇಂಟೇಕು ತೊಗೋಬಾರ್ದು, ನಾರ್ಮಲ್ ತೊಗೊಳ್ಳಿ ಅಂತ ಹೇಳಬಹುದು. ಈ ರೀತಿ ಫೇಸಸ್ ಇರುತ್ತೆ. ಆದ್ದರಿಂದ ಯಾವುದೇ ಫ್ರೂಟ್ಸು, ವೆಜಿಟೇಬಲ್ಸು ಏನೇ ಇದ್ರೂ ವಿತ್ ಸಪ್ಲಿಮೆಂಟ್ಸ್ ಮೋರ್ ಆಫ್ ಫೋಲಿಕ್ ಆ್ಯಸಿಡ್, ಫೋಲೇಟ್ ಆ್ಯಂಡ್ ವಿಟಮಿನ್ B12 ಅದನ್ನು ರೆಕಮೆಂಡ್ ಮಾಡ್ತೀವಿ. ಆ ಕಾರಣ ಎನಿ ಫ್ರೂಟ್ಸು, ಬನಾನಾ ಆ್ಯಂಡ್ ಈಸಿ, ಆ ಟೈಮಲ್ಲಿ ಈಸಿಲಿ ಡೈಜೆಸ್ಟ್ ಆಗಬೇಕು ಫುಡ್ಡು. ಆ ಕಾರಣ ಈ ಬನಾನಾ ಆಗ್ಬೋದು, ಸೂಪ್ ಆಗಿರ್ಬೋದು, ಫ್ರೂಟ್ಸು, ಫ್ರೂಟ್ ಜ್ಯೂಸಸ್ಸು ಇನ್ ಕಾಮನ್ ಇನ್ ಜನರಲ್ ಎಲ್ಲರಿಗೂ ಹೇಳ್ತೀವಿ. ಕಿವಿ ಫ್ರೂಟ್ಸ್ ಮೇ ಕಂಟೈನ್ ಲಿಟ್ಲ್ ಮೋರ್ ಫೋಲಿಕ್ ಆ್ಯಸಿಡ್, ದಟ್ಸ್ ವೈ ಇಟ್ ಈಸ್ ಓಕೆ ಟು ಟೇಕ್. ವಿ ಎನ್ಕರೇಜ್, ನೋ ಪ್ರಾಬ್ಲಮ್, ಅದರಿಂದ ತಪ್ಪೇನಾಗಲ್ಲ.
ಪಪ್ಪಾಯನೂ ತಗೋತಾರೆ ತಗೊಳ್ಳಿ. ಪಪ್ಪಾಯ ಲೀಫ್ ಅಂತ ಬಂದಾಗ ಅದು ಪ್ರಾಬಬ್ಲಿ ಮೂಢನಂಬಿಕೆ ಅಂತ ನನ್ನ ವಿಚಾರ. ಅದರಿಂದ ಹೊಟ್ಟೆ ನೋವು ಬರ್ಬೋದು, ಲೂಸ್ ಮೋಷನ್ಸ್ ಬರ್ಬೋದು. ಬಿಕಾಸ್ ಹೊಟ್ಟೆ ನೋವು ಆಲ್ರೆಡಿ ಡೆಂಗೂಯಿಂದ ಇರುತ್ತೆ, ನಮ್ಗೆ ಗಾಲ್ ಬ್ಲಾಡರ್ ಇನ್ಫ್ಲಮೇಷನ್ ಆಗಿ ಹೊಟ್ಟೆಲೆಲ್ಲ ನೀರು ತುಂಬಿರುತ್ತೆ, ಅದರಿಂದನೇ ಹೊಟ್ಟೆ ನೋವು ಲೂಸ್ ಮೋಷನ್ಸು ಇರುತ್ತೆ. ಅಂಥದ್ರಲ್ಲಿ ಪಪ್ಪಾಯ ಲೀಫ್ ರಾ ಇದನ್ನು ತೊಗೊಂಡ್ರೆ ಹೊಟ್ಟೆ ನೋವು ಜಾಸ್ತಿ ಆಗ್ಬೋದು, ಲೂಸ್ ಮೋಷನ್ಸ್ ಆಗ್ಬೋದು, ಕಂಟಾಮಿನೆಂಟ್ ಇದ್ದರೆ ಅದರಿಂದ ಬೇರೆ ಕಾಯಿಲೆನೂ ಬರ್ಬೋದು. ಸೊ ಪಪ್ಪಾಯ ಲೀಫ್ ಅಂತೂ ಹೇಳಲ್ಲ, ಫಾರ್ ಆಲ್ ಜನರಲ್ ಪರ್ಪಸ್ ಆಲ್ ಫ್ರೂಟ್ಸ್ ಆರ್ ಗುಡ್. ಈಗ ಶಾರ್ಟ್ ಆಗಿ ಹೇಳೋದಾದರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಡೆಂಗ್ಯೂ ಬರಬಾರ್ದು ಅಂತ? ಮಾನ್ಸೂನ್ ನಿಮಗೆ ಗೊತ್ತೇ ಇದೆ, ಸೊ ಆ ಕಾರಣ ಮಸ್ಕ್ಯೂಟೋ ಬೈಟ್ಸ್ ಅವಾಯ್ಡ್ ಮಾಡೋದಕ್ಕೆ ಏನೇನು ಮುಂಜಾಗ್ರತೆ ತೊಗೋಬೇಕು ಎಲ್ಲ ಮಾಡಬೇಕು. ಮಸ್ಕ್ಯೂಟೋನೇ ಇರಬಾರ್ದು ಅಂದರೆ ಈ ಎಡಿಸ್ ಈಜಿಪ್ಟೈ ಸಂಜೆ ಹೊತ್ತು ಮೂಲೆಯಲ್ಲೆಲ್ಲ ಕಡಿಯೋಂಥದ್ದು ನೀರು ನಿಲ್ದಂಗೆ ನೋಡ್ಕೋಬೇಕು. ಮನೆ ಸುತ್ತಮುತ್ತ ಯಾವುದೇ ಎಲ್ಲ ಗೊತ್ತಿರುತ್ತೆ, ಪಾಟ್ಸ್ ಇರ್ಬೋದು, ಈ ಚಿಪ್ ಇರ್ಬೋದು ಅಥವಾ ಹಳ್ಳಕೊಳ್ಳಗಳಿರ್ಬೋದು, ಎಲ್ಲ ಮುಚ್ಚಿಬಿಡಿ. ಓಕೆ, ನೆಕ್ಸ್ಟ್ ನಮ್ಮ ಪರ್ಸನಲ್ ಪ್ರೊಟೆಕ್ಷನ್ ತೊಗೋಬೇಕು. ಮಸ್ಕಿಟೋ ನೆಟ್ ಉಪಯೋಗಿಸಿ, ಮಸ್ಕಿಟೋ ರಿಪೆಲೆಂಟ್ ಉಪಯೋಗಿಸಿ, ಬಟ್ಟೆಗಳು ಯಾವ ಫುಲ್ ಸ್ಲೀವ್ಸ್ ಉಪಯೋಗಿಸಿ, ಆ್ಯಂಡ್ ಈ ಮಸ್ಕಿಟೋ ಬ್ರೀಡಿಂಗ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಹೋಗಬಾರ್ದು. ಡ್ರೈನೇಜ್ ಎಲ್ಲ ಇದ್ದರೆ ಕವರ್ ಮಾಡಿರಬೇಕು. ಶುದ್ಧವಾದ ಆಹಾರ, ಶುದ್ಧವಾದ ನೀರು, ಅಡಿಕ್ವೇಟ್ ಸ್ಲೀಪ್ ಇಷ್ಟೇ ಇರಬೇಕು. ಎಸ್, ಇದಿಷ್ಟು ಕೂಡ. ಆದರೆ ಏನು ಡೆಂಗ್ಯೂ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಬರುವಂತಹ ಕಾಯಿಲೆ, ಆದರೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡ್ರೆ ಸೊ ಡೆಂಗ್ಯೂಯಿಂದ ದೂರ ಇರಬಹುದು ಅಂತ ಡಾಕ್ಟರ್ ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ.